ಅಲ್ಲ, ನಾನು ನಿನ್ನೆನೂ ಒಂದ್ ಕಡೆ ಹೇಳಿದ್ದೇನೆ, ಈಗಾಗಲೇ ವರ್ಗಾವಣೆಗೆ ಸಂಬಂಧಿಸಿದಂತೆ ಭಾರಿ ಪ್ರಮಾಣದಲ್ಲಿ ಅವ್ಯವಹಾರಗಳು, ದುಡ್ಡು ವಸೂಲಿ ಇದು ಶುರುವಾಗಿದೆ. ಇದರ ಬಗ್ಗೆ ಯಾವ ಅನುಮಾನನೂ ಇಲ್ಲ. ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಯಾವುದೋ ಒಂದು ಸಿಕ್ಕಿರಬಹುದು, ಅವ್ರು ಹೇಳಿರ್ಬೋದು, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಒಂದು ರೀತಿ ಆಕ್ಷನ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಪ್ರಮುಖ ಪೋಸ್ಟ್ಗಳಿಗೆ ಒಂದು ರೀತಿಯಲ್ಲಿ ಲೀಲಾ ಆಕ್ಷನ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಇಷ್ಟರಲ್ಲೇ ಎಲ್ಲೋ ಒಂದ್ ಕಡೆ ಇದು ಹೊರಗೆ ಬಂದೇ ಬರ್ತದೆ. ಕುಮಾರಸ್ವಾಮಿ ಅವರೇನು ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಿದ್ದಾರೆ? ಕುಮಾರಸ್ವಾಮಿ ಅವರು ಪಾರ್ಟಿಯವರ ಅಧ್ಯಕ್ಷ ಲೀಡರ್ ಆಗಿ ಕೆಲಸ ಮಾಡ್ತಾರೆ. ಆಗ್ತಾರೆ ಇವತ್ತು ಯಾವುದೋ ಕಾರಣದಿಂದ ಆಗಿರ್ಬೋದು, ಅದು ಇವತ್ತು ಡಿಸಿಷನ್ ಆಗ್ತದೆ. ಅಲ್ಲ, ನಾನು ನಿನ್ನೆನೂ ಒಂದ್ ಕಡೆ ಹೇಳಿದ್ದೇನೆ, ಈಗಾಗಲೇ ವರ್ಗಾವಣೆಗೆ ಸಂಬಂಧಿಸಿದಂತೆ ಭಾರಿ ಪ್ರಮಾಣದಲ್ಲಿ ಅವ್ಯವಹಾರಗಳು, ದುಡ್ಡು ವಸೂಲಿ ಇದು ಶುರುವಾಗಿದೆ. ಇದರ ಬಗ್ಗೆ ಯಾವ ಅನುಮಾನನೂ ಇಲ್ಲ. ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಯಾವುದೋ ಒಂದು ಸಿಕ್ಕಿರಬಹುದು, ಅವ್ರು ಹೇಳಿರ್ಬೋದು, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಒಂದು ರೀತಿ ಆಕ್ಷನ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಪ್ರಮುಖ ಪೋಸ್ಟ್ಗಳಿಗೆ ಒಂದು ರೀತಿಯಲ್ಲಿ ಲೀಲಾ ಆಕ್ಷನ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಇಷ್ಟರಲ್ಲೇ ಎಲ್ಲೋ ಒಂದ್ ಕಡೆ ಇದು ಹೊರಗೆ ಬಂದೇ ಬರ್ತದೆ. ಕುಮಾರಸ್ವಾಮಿ ಅವರೇನು ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಿದ್ದಾರೆ? ಕುಮಾರಸ್ವಾಮಿ ಅವರು ಪಾರ್ಟಿಯವರ ಅಧ್ಯಕ್ಷ ಲೀಡರ್ ಆಗಿ ಕೆಲಸ ಮಾಡ್ತಾರೆ. ಆಗ್ತಾರೆ ಇವತ್ತು ಯಾವುದೋ ಕಾರಣದಿಂದ ಆಗಿರ್ಬೋದು, ಅದು ಇವತ್ತು ಡಿಸಿಷನ್ ಆಗ್ತದೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.